ಬಾಲು ಮೀನಾ ಇಬ್ರು ಬೆಂಗಳೂರಿನಿಂದ ಪರಾರಿ. ಓಡಿ ಓಡಿ. ಅನ್ನಪೂರ್ಣ ಏನು ಇವತ್ತೇ ತಾನೇ ನಿಮ್ ಯಜಮಾನರು ಬರೋದು? ಯಾರು ಹೇಳಿತು? ನೀನೇ ತಾನೇ 13 ತಾರೀಕು ಬರ್ತಾರ ಅಂತ ಹೇಳಿ. ನಿಮ್ ತಲೆ ಬಟ್ಟಾದ ಬಾಯಿ ಮುಚ್ಚೋಕ್ ನಾನು ಸುಳ್ಳು ಹೇಳಿತು. ತಂಬಾ ಬಂದ್ಬಿಟ್ಟ. ನಾನು ಬಿಟ್ಟು ಬಿಡಿ ಸ್ವಾಮಿ, ನನಗೆ ಯಾಕೋ ಭಯ ಆಗ್ತದೆ. ಭಯ ಆಗ್ತಾ ಇದೆಯಾ? ನಾನೇ ಆಟ ಹೇಳ್ಕೊಡ್ತೀನಿ, ನನಗೆ ಆಟ ಕೊಡ್ತೀಯ ನೀನು. ಆಟದ ನೋಡು, ಕಾಸ್ತಗಳಿಲ್ಲ ಕಾಸ್ತಗಳಿಲ್ಲ ಅಂಟಿಸ್ಕೊಂಡ್ರೆ ನಮಗೆ ಮೂಗು ಚುಚ್ಚಾ. ನಾನು ಬಿಟ್ಟು ಬಿಡಿ ಹೋಗ್ತೀನಿ. ನಿನ್ನ ಮೂಗು ಚುಚ್ಚಾ ಇದೆ, ನಮ್ಮ ಮೈ ಚುಚ್ಚಾ ಇದೆ. ಅದು ಬಿಡ, ನಗೋ ಮುಖ ಮಾಡ್ತಾ. ನೋಡು ನಿಮ್ ಬಾ ಬಂದ್ಬಿಟ್ಟ. ಅನ್ನಪೂರ್ಣಮ್ಮ ನಿನ್ ಗಂಡ 13ನೇ ತಾರೀಕು ಹೇಗ್ ಕಳಿಸ್ತಾ ಹೇಗ್ ಬಂದ್ಬಿಟ್ಟಿದ್ದಾನೆ ನೋಡಿ. ನಾವು ಕರ್ಕೊಂಡ್ಬಿಡ್ಲಿಲ್ಲ, ಅವನೇ ಅವನೇ ಬಂದಿದ್ದಾನೆ. ಎಂತಿ ಅಂದ್ರೆ ಏನ್ ಪ್ರಮಾಣ ಗೊತ್ತಾ? ನೋಡೋದ್ ನೋಡಿ, ಇವರನ್ನ ಅನ್ನಪೂರ್ಣಮ್ಮ ಅವ್ರ ಗಂಡ ಹಾಗಿದ್ರ ತೀರ್ಮಾನ ಮಾಡಿ. ಚಾಚು ತಪ್ಪೆ ಹಾಗೆ ಇದಾನಲ್ಲ. ಹೌದು, ಅದೇ ಮೀಸೆ, ಅದೇ ಕೂದಲು, ಕತ್ತಿನ ಕರ್ಚೀಫ್ ಹಾಗೆ ಇದ್ದಾರೆ. ಹಾಗೆ ಹಿಂದೆ ಇರುತ್ತೆ. ಮತ್ತೆ ಕಷ್ಟಪಟ್ಟು ಹುಡುಕಿ ಕರ್ಕೊಂಡ್ಬಂದಿದ್ದೀವಿ. 7 ತಾರೀಕಿಗೆ ಸರಿಯಾಗಿ ಹಾಜರು. ಸ್ವಾಮಿ, ಇಷ್ಟು ದಿನ ನಿಮ್ಗೆ ಹೆಣ್ತಿನ ಬಿಟ್ಟು ದೂರ ಇದ್ದಕ್ಕೆ ಮೊದಲು ಚೆನ್ನಾಗಿ ಕೇಳ್ಕೊಳ್ಳಿ. ಅನುಭವಣ, ನನ್ನ ಕ್ಷಮಿಸಿ ಬಿಡು. ಕಂಡಣ, ನನ್ನ ಹೆಂಡತಿನ ಸಿಗ್ಬೇಕಲ್ಲ ನಿನಗೆ. ಹೆಂಡತಿನ ನೋಡುವ ಕನ್ಫ್ಯೂಷನ್ ಅಲ್ಲಿ ಮುಂದೆ ಧೈರ್ಯ ಬಂತ ನಿನ್ಗೆ? ಇವನ ನನ್ನ ಗಂಡ, ಮತ್ತೆ ನೀನ ಇವನ ಗಂಡ. ಅನ್ನಪೂರ್ಣ, ಮಂಡ್ಯದಲ್ಲಿ ಗಂಡ ನಾವು ಇವನು ಅಂತೇನು ಮರ್ಯಾದೆ ಕೊಟ್ಟು ಮಾತಾಡು. ಸಾಕು, ಯಾವನ ಪೋಕರಿ ನಡ್ಕೊಂಡ್ ಬಂದು ಈ ದೀಪಕ್ಕೆ ಹನುಮಂತ ಮಂದನಾಗಿ ಆಡ್ತಾನೆ ಅಂದ್ರೆ ನೀನ ಜೊತೆಯಲ್ಲಿ ತೈತಕ ಕುಳಿತೀಯಾ? ಅಯ್ಯೋ, ಎಂತ ಅನ್ಯಾಯ! ಕಾಲ ತುಂಬಾ ಕೆಟ್ಟ ಹೋಯ್ತು. ತಾಳಿ ಕಟ್ಟಿದೊಮ್ಮೆ ಗಂಡ ಅಲ್ಲ ಅಂತ ಹೇಳಲ್ಲ. ಅಯೋಧ್ಯ, ಇನ್ನೊಂದ್ಸಲ ಗಂಡ ಗಿಂಡ ಅಂದ್ರೆ ಮಂಡೆ ಮಾಡ್ತೀನಿ ನೋಡು. ಎಲ್ಲಾರು ಸೇರಿ ನನ್ನ ಗೇಣಿನ ಮಾಡ್ತೀರಿ. ಉಷಾ, ಲೋಕಿ ನೋಡೆ, ನನ್ ಮಾತು ನಂಬಿ, ನನ್ ಮಾತು ನಂಬಿ. ಅಣ್ಣವನ್ ಮೇಲೆ ಆಣೆ, ಈ ಕೊರಮ್ಮ ನನ್ ಗಂಡ ಅಲ್ಲ. ಡೈವರ್ಸ್ ಮಾಡಿದ್ದೀರಾ? ಭಾಮೇಡ, ಏನೋ ಬಾಳ, ನನ್ನ ಗಂಡ ಅಲ್ಲ ಅಂತಿದ್ದಾಳಲ್ಲ ನನ್ನ ಹೆಂಡತಿ. ನನ್ನ ಹೆಂಡತಿ ಅಂತೀಯ? ನಾಳೆಗೆ ಮೇಲೆ ಬಾಯಿ ಹಾಕ್ತೀನಿ ನೋಡು. ಡಬಾಸೋ ಮದುವೆ ಕಾಸ್ ತಗೊಂಡಿಲ್ಲ? ಸಾವಿರ ಸಲ ಹೇಳೋ, ಇವಳೇ ನನ್ನ ಹೆಂಡತಿ ಅಂತ ಏನ್ ಮಾಡ್ತಾರ? ನಾನು ನೋಡ್ತೀನಿ. ನನ್ನ ಹೆಂಡತಿ, ನನ್ನ ಹೆಂಡತಿ, ನನ್ನ ಹೆಂಡತಿ, ಈಗ ನನ್ನ ಹೆಂಡತಿ. ಸುಮ್ಮನೆ ಯಾರು ನನ್ನ ಪ್ರಾಣ ಹೆಂಡತಿ? ಹಿಂಡಲ್ಲ, ನಿನ್ ಪ್ರಾಣ ಹೆಣ್ಪುಸ್ಕೆ. ನಿನ್ಗೆ ಗಂಡ ತಾನೆ? ಹಾಗಂತ ನೀವೇ ಹೇಳ್ತಿದ್ದೀರಾ? ನಮ್ಗೆ ಯಾಕೋ ಎದೆ ಡಬಡಮ ಅಂತ ಹೊಡ್ಕೊತಾ ಇದೆ. ಇವಳ ಜೊತೆ ನಾನು ಹೇಗ್ ಸಂಸಾರ ಮಾಡೋದು? ಏನು ಸಂಸಾರ ಮಾಡ್ತೀಯ? ಇನ್ನೊಂದ್ಸಲ ಹೇಳು. ಅದ ಇವಳ ಜೊತೆ ನಾನು ಅನ್ನಪೂರ್ಣ ಗಂಡ, ಇವಳ ಮನಸ್ಸು ಹೀಗೆ ಇರುತ್ತೆ ಅಂತ ತಿಳ್ಕೊಬೇಡ. ಬದಲಾಯಿಸುತ್ತೆ. ಅಲ್ಲಿವರೆಗೂ ನಮ್ ಸಾಂಬಶಿವನ್ ಲಗ್ನದಲ್ಲಿ ಇಲ್ಲ ಯಾವ್ದಾದ್ರು ಉಡುಪಿ ಹೋಟ್ಲಲ್ಲಿರೋ ಹಾಗೆ ಅಂತ 24 ತಾಸು ಹೊಲೆ ಬಿಡ್ಬೇಡ. ಅವಾಗ ಅವಳು ಬಂದು ಬಂದು ಹೋಗ್ತಾ ಇಲ್ಲ, ಆವಾಗಲೇ ಲವ್ ಡೆವಲಪ್ ಆಗೋದು. ಪಾಪಿಗಳೇ, ಈ ವಟ್ಟಾರದಲ್ಲಿ ಇಷ್ಟೊಂದು ಜನ ಹೆಂಗಸರು ಇದ್ದಾರೆ, ನಾನೇ ಸಿಕ್ತೇನಾ ನಿಮ್ಗೆ? ಅನ್ನಪೂರ್ಣ, ನಾನೆಲ್ಲ ನಿನ್ನ ತಾಳಿ ಕಟ್ಟಿದ್ದು.